ಒಂದು ಹುಡುಗಿ ನಿನ್ನ ಬಿಟ್ಟೋಗಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನೀನೇ ಭಯ. ಛಿ, ಎಂತ ದರಿದ್ರ ಜೀವನ ಗುರು. ಒಂದು ಹುಡುಗಿ ನಮ್ಮನ್ನ ಬಿಟ್ಟೋದ್ರೆ ಅದಕ್ಕೆ ಕರ್ತೃ ಕರ್ಮ ಕ್ರಿಯೆ ಎಲ್ಲ ನಾವೇ ಅಂದ್ರೆ ಅದಕ್ಕಿಂತ ದರಿದ್ರ ಇನ್ನೊಂದಿಲ್ಲ ಅಲ್ವಾ? ನಮಗೀಗಾಗಲೇ ಇರೋ ಶತಕೋಟಿ ದರಿದ್ರಗಳಲ್ಲಿ ಇದೊಂದು ಬೇರೆ. ಒಂದು ಹುಡುಗಿಯಿಂದ ರಿಜೆಕ್ಟ್ ಆಗೋದು. ನಾವು ಒಂದು ಹುಡುಗಿನ ಎಷ್ಟು ಸಿನ್ಸಿಯರಾಗಿ ಪ್ರೀತಿಸಿದ್ರು, ಅವ್ರು ಮದುವೆ ಆಗಿದ್ರು ಕೂಡ, ಆ ಹುಡುಗಿ ನಮಗೆ ಕೈ ಕೊಟ್ಟು ಬ್ರೇಕಪ್ ಅಂತ ಹೇಳಿ ಹೊರಟೋದ್ರೆ ನಮ್ಮ ಪರಿಸ್ಥಿತಿ ಭಯಾನಕವಾಗಿರುತ್ತೆ. ಭಯ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರು ಅವ್ರಿಗ ಪೇನ್ ಅರ್ಥ ಆಗಲ್ಲ. ಒಂದು ಹುಡುಗಿ ನಮ್ಮನ್ನು ಬಿಟ್ಟೋದ್ರೆ ಅದಕ್ಕೆ ಕಾರಣ ನಾವೇ ಹೇಗಾಗ್ತೀವಿ ಅನ್ಕೋತಿದ್ಯಾ? ನಾವು ಮಾಡೋ ಓವರ್ ಆ್ಯಕ್ಷನ್ನೇ ಆ ಸಿಚುಯೇಷನ್ ಬರೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ಅದರಲ್ಲಿ ಒಂದೆರಡು ಪಾಯಿಂಟ್ಸ್ ಹೇಳ್ತೀನಿ ಕೇಳು. ಬಟ್ ಬ್ರದರ್, ಫಸ್ಟ್ ಈ ನಿಬ್ಬಾನಿಬ್ಬಿ ಲವ್ ಸ್ಟೋರೀಸ್ನ ಪಕ್ಕಕ್ಕಿಡೋಣ. ಯಾಕಂದರೆ ಲೈಫ್ ಬ್ಯಾಲೆನ್ಸ್ ಮಾಡೋ ಶಕ್ತಿ ಇಲ್ಲದೇ ಇರೋ ಟೈಮಲ್ಲಿ ಬಾಡಿಲಿ ಆಗೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡೋ ಕೆಲಸನೇ ಈ ನಿಬ್ಬಾನಿಬ್ಬಿ ಲವ್ ಸ್ಟೋರಿಗಳು. ಸೊ ಟಾಪಿಕ್ ಬಂದರೆ, ಫಸ್ಟ್ ನಾವು ಮಾಡೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ಸರಿಯಾದ ಹುಡುಗಿನ ಸೆಲೆಕ್ಟ್ ಮಾಡದೇ ಇರೋದು. ಒಂದು ಹುಡುಗಿನ ನೋಡಿದ ತಕ್ಷಣವೇ ಅವಳನ್ನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆ ಹುಡುಗಿ ಏನೋ ಒಂದೆರಡು ಮಾತು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡಿದ್ಲು ಅಂತಾನೋ, ಒಂದು ಸ್ವಲ್ಪ ಕೇರಿಂಗ್ ತೋರಿಸಿದ್ಲು ಅಂತಾನೋ, ಇವೆಲ್ಲ ನೋಡಿ ಓ ನನ್ನ ಡ್ರೀಮ್ ಗರ್ಲ್ ಇವಳೇನಾ ಅನ್ಕೊಂಬಿಡ್ತೀವಿ. ಆ್ಯಕ್ಚುಲಿ ಅವಳು ಒರಿಜಿನಲ್ ಬಿಹೇವಿಯರ್ ಏನೋ ಗೊತ್ತಿಲ್ಲ, ಅವಳು ಪಾಸ್ಟ್ ಏನೋ ಗೊತ್ತಿಲ್ಲ, ಅವಳ ಫ್ಯಾಮಿಲಿ ಕಂಡೀಷನ್ ಏನೋ ಗೊತ್ತಿಲ್ಲ, ಅವಳ ಮೆಂಟಾಲಿಟಿ ಏನೋ ಗೊತ್ತಿಲ್ಲ. ಅದೇನೋ ತಿಳ್ಕೊಳ್ದೇ ನಾವು ಕಮಿಟ್ ಆಗಿಬಿಡ್ತೀವಿ. ಸಿಚುಯೇಷನ್ ಸರಿಯಾಗಿರೋವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ. ಭಯ ಸಿಚುಯೇಷನ್ ಸೈಡ್ ಹೊಡೆದು ನೀನು ಅವಳಿಗೆ ರೈಟ್ ಅಲ್ಲ ಅಂತ ಅನ್ನಿಸ್ತಾ, ಇನ್ಮೇಲೆ ನೋಡ್ಕೊ. ಊಟದಲ್ಲಿ ಕರ್ಬೇವಿನ ಸೊಪ್ಪನ್ನು ತೆಗೆದು ಸೈಡಲ್ಲಿಡೋ ಅಷ್ಟು ಈಸಿಯಾಗಿ ನಿನ್ನ ಸೈಡಲ್ಲಿಡೋದಕ್ಕೆ ಒಂದು ನಿಮಿಷ ಕೂಡ ಹಿಡಿಯಲ್ಲ ಅವಳಿಗೆ. ಬಿಕಾಸ್ ಇಟ್ಸ್ ಹರ್ ಚಾಯ್ಸ್ ಆ್ಯಂಡ್ ನೀನು ಅವಳಿಗೆ ಜಸ್ಟ್ ಒಂದು ಆಪ್ಷನ್ ಆಗಿರೋದಕ್ಕೇನೆ. ಸೊ ಈ ಇಂಗುತಿಂದ ಮಂಗನಾಟ ಎಲ್ಲ ಬಿಟ್ಟು ಹಿಂದೆ ಮುಂದೆ ನೋಡಿ ಅಕ್ಸೆಪ್ಟ್ ಮಾಡು. ಇನ್ನೂ ಒಂದು ಸ್ವಲ್ಪ ಜನ ಇರ್ತಾರೆ ಬಿಲ್ಡಪ್ ಬಾಯ್ಸ್, ಅವಳನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ಮಾಡೋ ಕೆಲಸಗಳು ಚೆನ್ನಾಗೇ ಇರ್ತವೆ. ಆದರೆ ಹುಡುಗಿ ಬಿದ್ದಮೇಲೂ ಕೂಡ ಅದೇ ಬಿಲ್ಡಪ್ನ ಕಂಟಿನ್ಯೂ ಮಾಡಿದ್ರೆ ಮುಂದೆ ನಿನಗೆ ಬರೋ ಪರಿಸ್ಥಿತಿ ದರಿದ್ರವಾಗಿರುತ್ತೆ. ಸೊ ನಿನ್ನ ಬಗ್ಗೆ ನೀನು ಇರೋದನ್ನು ಇದ್ದ ಹಾಗೆ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಬ್ರೋ. ಇವಾಗಿನ ಜನ್ರೇಷನಲ್ಲಿ ಹೆಣ್ಮಕ್ಳಿಗೆ ತಾಳ್ಮೆ ಅನ್ನೋದಿಲ್ಲ, ಅವರಿಗೆ ನಿನ್ನ ಬಗ್ಗೆ ಯೋಚನೆ ಮಾಡೋ ಅಷ್ಟು ಟೈಮ್ ಕೂಡ ಇಲ್ಲ. ಈಗಿನ ಕಾಲದಲ್ಲಿ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಆಗೋವಂಥ ಹುಡುಗಿರು ತುಂಬ ಕಡಿಮೆ. ಯಾಕಂದರೆ ಹುಡುಗಿರು ತುಂಬ ಕ್ಲಿಯರ್ ಆಗಿದ್ದಾರೆ, ಅವರಿಗೆ ಏನು ಬೇಕು ಎಂಥವ್ರು ಬೇಕು ಅಂತ ಗೊತ್ತು. ಸೊ ನಿನ್ನ ಬಗ್ಗೆ ನೀನು ಬಿಲ್ಡಪ್ ಕೊಟ್ಟು ಲಾಸ್ಟಲ್ಲಿ ಅದೆಲ್ಲ ಸುಳ್ಳು ಅಂತ ಗೊತ್ತಾಗಿ ಹುಡುಗಿ ಕೈ ಕೊಡೋದಕ್ಕಿಂತ ಮೊದಲಿಂದಾನೇ ಇರೋದನ್ನು ಇದ್ದ ಹಾಗೆ ಹೇಳ್ಕೊಂಡ್ರೆ ಅದರಿಂದ ಅಟ್ ಲೀಸ್ಟ್ ನಿನ್ನ ಟೈಮ್ ಆದರೂ ಸೇವ್ ಆಗುತ್ತೆ. ಹುಡುಗಿರಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅಂದಾಗ ಬರೋ ಫ್ರಸ್ಟ್ರೇಷನ್ ಸಾಧಾರಣವಾಗಿರಲ್ಲ ಬ್ರದರ್. ಒಂದು ಕಾಲದಲ್ಲಿ ಕೇಳ್ತಿದ್ರು ನಿನಗೆಂತ ಹುಡುಗ ಬೇಕು ಅಂತ, ಆದರೆ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಅಲ್ವಾ? ಇವಾಗೇನಿದ್ರು ಎಷ್ಟು ದುಡ್ಡಿಟ್ಟಿರೋನ್ ಬೇಕು ಅಂತ ಕೇಳಬೇಕು. ಭಯ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಕೂಡ ತುಂಬ ನಾರ್ಮಲಾಗೇ ಇದ್ದಾವೆ. ಯಪ್ಪೋ, ಯೂಟ್ಯೂಬ್ ವಿಡಿಯೋಸ್ ನೋಡಿದ್ರೆ ಅರ್ಥ ಆಗುತ್ತೆ. ಮಂತ್ಲಿ ಅಟ್ಲೀಸ್ಟ್ 2 ಲಕ್ಷ, 5 ಲಕ್ಷ, 10 ಲಕ್ಷ ಇರಬೇಕಂತೆ. ಯಾಕಂದರೆ ಅದರಿಂದ ಅಟ್ಲೀಸ್ಟ್ ಅವ್ರ ಬೇಸಿಕ್ಸ್ ನೀಡ್ಸ್ ಆದರೂ ಈಡೇರಿಸ್ಕೊಳ್ಳೋಣ ಅಂತ ಅಲ್ವಾ? ಅದರಲ್ಲಿ ತಪ್ಪೇನಿಲ್ಲ ಬ್ರದರ್. ನಾವು ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ರೀಚ್ ಆಗದೆ ಇರೋದು ನಮ್ಮ ತಪ್ಪೆ. ಸೊ ನಾವು ಒಂದು ಹುಡುಗಿ ಎಕ್ಸ್ಪೆಕ್ಟೇಷನ್ನ ಈಡೇರಿಸೋಕ್ಕಾಗದೇ ಇದ್ಮೇಲೆ ಆ ಹುಡುಗಿ ನಮ್ಮ ಜೊತೆ ಇದ್ರೆ ಎಷ್ಟು ಹೋದರೆ ಎಷ್ಟು, ಅವಳು ನಮ್ಮನ್ನು ಬಿಟ್ಟೋಗೋದೆ ಒಳ್ಳೆಯದು ಬ್ರದರ್. ಹುಡುಗರು ಹುಡುಗಿರಿಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ಫೀಲ್ ಆಗ್ತಿದ್ದಾರೆ. ಹುಡುಗಿನ ಬರೀ ಪ್ರೀತಿ ಮಾಡೋದು ಮಾತ್ರ ಅಲ್ಲ ಬ್ರದರ್, ಅವರಿಗೆ ಇಂಪಾರ್ಟೆನ್ಸ್ ಕೊಡೋದು ಕೂಡ ಇಂಪಾರ್ಟೆಂಟೆ. ನಾವೆಷ್ಟು ಪ್ರೀತಿ ಮಾಡ್ತಿದ್ದೀವಿ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ, ಅದನ್ನು ಮಾಡಿ ತೋರಿಸ್ಬೇಕು. ಅವರಿಗೆ ಹೇಗೆ ಅನ್ನಿಸ್ಬೇಕು ಅಂದರೆ ನಮ್ಮ ಲೈಫಲ್ಲಿ ನಮ್ಮ ಪೇರೆಂಟ್ಸ್ಗಿಂತ, ಬ್ರದರ್ ಸಿಸ್ಟರ್ಗಿಂತ, ಚಿಕ್ಕ ವಯಸ್ಸಿಂದ ಜೊತೆಲಿರೋ ಚೆಡ್ಡಿ ದೋಸ್ತ್ಗಳಿಗಿಂತ ಅವಳೇ ನಮಗೆ ಇಂಪಾರ್ಟೆಂಟ್ ಅಂತ ಅರ್ಥ ಆಗಬೇಕು. ಒಂದು ವೇಳೆ ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮನ್ನ ನಿಮ್ಮ ಫ್ಯಾಮಿಲಿನ ಬಿಟ್ಟು ಬರ್ತೀಯಾ ಅಂತ ಅಂದರೆ ಹ್ಞೂ ಬಿಟ್ಟು ಬರ್ತೀನಿ ಅನ್ನೋ ಅಷ್ಟು ಪ್ರೀತಿ ಕೂಡ ಇರಬೇಕು. ಯಾಕಂದರೆ ನಾವು ಹುಡುಗರಲ್ವಾ,
ಎಮೋಷನಲ್ ಫೂಲ್ಸ್ ಅಲ್ವಾ? ಹುಡುಗಿರಿಗೋಸ್ಕರ ಏನು ಬೇಕಾದರೂ ಮಾಡ್ತೀವಲ್ವ? ಯಾವಾಗ ನಾವು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ನಮ್ಮ ಮೇಲಿರೋ ಇಂಪಾರ್ಟೆನ್ಸ್ನ ನಾವೇ ಕಳ್ಕೊತೀವೋ, ಆಗ ಯಾವ ಹುಡುಗಿನೇ ಆಗಲಿ ನಮ್ಮನ್ನು ಬಿಟ್ಟು ಹೋಗಲ್ಲ. ಯಾಕಂದರೆ ಆಗ ಅವ್ರ ಈಗೋ ಸ್ಯಾಟಿಸ್ಫೈ ಆಗುತ್ತಲ್ಲ. ಅದಕ್ಕೆ ಅಪ್ಪ ಹುಡುಗಿರಿಗೆ ಈ ಥರದ್ದೇನಾದರೂ ಯೋಚನೆ ಇದ್ದರೆ ಅವರು ಬಿಟ್ಟು ಹೋಗೋದೇ ಒಳ್ಳೇದು ಅಂತ ಅನಿಸುತ್ತೆ. ಇನ್ನೊಂದು ರೀಸನ್ ಏನು ಅಂದರೆ ಸೆಕ್ಷುಯಲ್ ಪ್ರೆಷರ್ ಕೂಡ ಆಗಿರ್ಬೋದು. ಒಂದು ಹುಡುಗಿ ಒಬ್ಬ ಹುಡುಗನ್ನ ಬಿಟ್ಟು ಹೋಗೋಕ್ಕೆ ತುಂಬ ರೀಸನ್ಸ್ ಇರ್ಬೋದು, ಅದರಲ್ಲಿ ಒಂದು ರೀಸನ್ ಸೆಕ್ಸ್ ಕೂಡ ಆಗಿರ್ಬೋದು. ನೀವು ಅವರಿಗೆ ಟೈಮ್ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡ್ರೆ ಮಾತ್ರ ಸಾಕಾಗಲ್ಲ. ಒಬ್ಬ ಹುಡುಗ ಹುಡುಗಿ ಮಧ್ಯೆ ಸೆಕ್ಷುಯಲ್ ರಿಲೇಶನ್ಶಿಪ್ ಕೂಡ ಸ್ಟ್ರಾಂಗ್ ಆಗಿಲ್ಲದೆ ಇದ್ದರೆ ಅವ್ರ ಯೋಚನೆನೇ ಚೇಂಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ 5G ದುನಿಯಾದಲ್ಲಿ ಸೆಕ್ಷುಯಲ್ ಪ್ರೆಷರ್ಗೋಸ್ಕರ ಬೇರೆಯವ್ರನ್ನ ನೋಡ್ಕೊಳ್ಳೋಕ್ಕೆ ಅಂಥ ಟೈಮ್ ಏನು ಹಿಡಿಯಲ್ಲ ಬ್ರದರ್. ಸೊ ಅವರಿಗೆ ಅಂಥ ಯೋಚನೆಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಕೂಡ ಹುಡುಗರದೇ. ಅಕಸ್ಮಾತ್ ಆ ಥರ ನೋಡ್ಕೊಂಡ ಮೇಲೂ ಅವಳು ನಿಮ್ಮನ್ನು ಬಿಟ್ಟು ಹೋದರೆ ಒಂದು ದರಿದ್ರ ಬಿಟ್ಟು ಹೋಯಿತು ಅಂದ್ಕೊಳ್ಳಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಹುಡುಗಿರು ನಮ್ಮನ್ನು ಬಿಟ್ಟು ಹೋಗೋಕ್ಕೆ ತುಂಬ ರೀಸನ್ಸ್ ಇರ್ಬೋದು, ಬಟ್ ರೀಸನ್ಸ್ ಎಷ್ಟೇ ಇದ್ದರೂ ನಮ್ಮ ಮನಸ್ಸಿಗಾಗಿರೋ ಗಾಯ ಮಾತ್ರ ಯಾವತ್ತೂ ವಾಸಿ ಆಗಲ್ಲ. ಹಾಗಂತ ಎಲ್ಲ ಹುಡುಗಿರು ಹಾಗೆ ಇರ್ತಾರೆ ಅಂತ ಹೇಳ್ತಿಲ್ಲ. ಕೆಲವೊಂದು ಬ್ಯಾಡ್ ಸಿಚುಯೇಷನ್ ಅವ್ರ ಕೈಯಲ್ಲಿ ಆ ಥರ ತಪ್ಪು ಮಾಡಿಸಿರ್ಬೋದು, ಅದಕ್ಕೆಲ್ಲ ಯಾರೂ ರೆಸ್ಪಾನ್ಸಿಬಲ್ ಅಲ್ಲ. ಹುಡುಗಿ ಬಿಟ್ಟೋದ್ಲು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಲೈಫ್ ಮುಂದಕ್ಕೆ ಹೋಗಲ್ಲ. ಬಿಟ್ಟು ಹೋಗಿರೋ ಹುಡುಗಿ ಎಲ್ಲೋ ಯಾರ ಜೊತೆನೋ ಸೆಟಲ್ ಆಗಿರ್ಬೋದು. ನಾವು ನಮ್ಮ ಲೈಫಲ್ಲಿ ನಮ್ಮ ಕರಿಯರ್ನ ಸೆಟಲ್ ಮಾಡಿಕೊಂಡು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರೋ ದಿನ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿರೋ ಯಾವುದೋ ಒಂದು ಹುಡುಗಿ ನಮಗೆ ಕನೆಕ್ಟ್ ಆಗ್ತಾಳೆ, ಅವಳು ನಮ್ಮ ಲೈಫ್ನ 100% ಕಲರ್ಫುಲ್ ಆಗಿ ಮಾಡ್ತಾಳೆ, ಇದು ಮಾತ್ರ ಪಕ್ಕ. ಸೊ ಬಿ ಪಾಸಿಟಿವ್ ಆ್ಯಂಡ್ ಥಿಂಕ್ ಪಾಸಿಟಿವ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇದೇ ಥರ ವಿಡಿಯೋಸ್ ಮತ್ತೆ ಬೇಕು ಅಂತ ಅನಿಸಿದ್ರೆ ನನ್ನ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.